ನಮಸ್ಕಾರ, ಮುಖ್ಯಾಂಶಗಳು. ಕೃಷಿಕರ ಕಲ್ಯಾಣಕ್ಕೆ ಕೇಂದ್ರ ಸರ್ಕಾರದಿಂದ ಮಹತ್ವದ ನಿರ್ಧಾರ. ಕಿಸಾನ್ ಸಮ್ಮಾನ್ ಎಲ್ಲ ರೈತರಿಗೆ ವಿಸ್ತರಣೆ. ಸಣ್ಣ ವ್ಯಾಪಾರಿಗಳಿಗೆ ಪಿಂಚಣಿ. ಪ್ರಥಮ ಸಂಪುಟ ಸಭೆಯಲ್ಲಿ ತೀರ್ಮಾನ. ವಿಪಕ್ಷಗಳ ವಿಶ್ವಾಸದೊಂದಿಗೆ ಯಶಸ್ವಿ ಸಂಸತ್ ಕಲಾಪಗಳಿಗೆ ಆದ್ಯತೆ. ಸುಗಮ ಅಧಿವೇಶನಕ್ಕೆ ಒತ್ತು. ನೂತನ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ. ಅಮೆರಿಕದ ವರ್ಜೀನಿಯಾದಲ್ಲಿ ಬಂದೂಕುದಾರಿಯಿಂದ ಗುಂಡಿನ ದಾಳಿ. 11 ಸಾವು, 6 ಮಂದಿಗೆ ಗಾಯ. ವಿಶ್ವಕಪ್ ಕ್ರಿಕೆಟ್. ಪಾಕಿಸ್ತಾನ ವಿರುದ್ಧ ವೆಸ್ಟ್ ಇಂಡೀಸ್ಗೆ 7 ವಿಕೆಟ್ಗಳ ಭಾರೀ ಜಯ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಲಾಭ ಇದೀಗ ದೇಶದ ಎಲ್ಲ ರೈತರಿಗೆ ದೊರೆಯಲಿದೆ. ಈವರೆಗೆ 2 ಹೆಕ್ಟೇರ್ಗೂ ಅಧಿಕ ಜಮೀನು ಹೊಂದಿರುವವರಿಗೆ ಯೋಜನೆಯಲ್ಲಿದ್ದ ನಿರ್ಬಂಧ ತೆಗೆದುಹಾಕಿದ್ದು, ಇದರಿಂದ ಒಟ್ಟು 14.5 ಕೋಟಿ ರೈತರಿಗೆ ಪ್ರಯೋಜನವಾಗಲಿದೆ ಎಂದು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ದೆಹಲಿಯಲ್ಲಿ ನಿನ್ನೆ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ನಿನ್ನೆ ನಡೆದ ಸಚಿವ ಸಂಪುಟದ ಪ್ರಪ್ರಥಮ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಕುರಿತು ವಿವರ ನೀಡಿದ ಸಚಿವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಕೃಷಿಕರ ಕಲ್ಯಾಣಕ್ಕೆ ಕಂಕಣಬದ್ದರಾಗಿದ್ದು, ರೈತರ ಆದಾಯವನ್ನು 2022 ವೇಳೆಗೆ ದ್ವಿಗುಣಗೊಳಿಸುವ ಮಹತ್ವಾಕಾಂಕ್ಷೆ ಹೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ದೇಶದ ಎಲ್ಲಾ ರೈತರಿಗೆ ವಿಸ್ತರಿಸಲು ಪ್ರಥಮ ಸಂಪುಟ ಸಭೆಯಲ್ಲೇ ನಿರ್ಧರಿಸಲಾಯಿತು. ಇದರನ್ವಯ ಇದೀಗ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಪ್ರತಿ ವರ್ಷ 6,000 ರೂಪಾಯಿ ಅನುದಾನ ಎಲ್ಲ ರೈತರಿಗೂ ದೊರೆಯಲಿದೆ ಎಂದರು. ಉಳಿದಂತೆ ಪ್ರಧಾನಮಂತ್ರಿ ಕಿಸಾನ್ ಪಿಂಚಣಿ ಯೋಜನೆ ಆರಂಭಿಸಲಾಗುತ್ತಿದ್ದು, 18-40 ವರ್ಷ ವಯೋಮಾನದ ಕೃಷಿಕರು ಇದರಲ್ಲಿ ಸೇರಬಹುದಾಗಿದೆ. ರೈತರು ಪಾವತಿ ಮಾಡುವ ಹಣದಷ್ಟೇ ಮೊತ್ತವನ್ನು ಕೇಂದ್ರ ಸರ್ಕಾರ ಈ ಫಲಾನುಭವಿಗಳಿಗೆ ನೀಡಲಿದ್ದು, 60 ವರ್ಷ ವಯಸ್ಸಾದ ಬಳಿಕ ಮಾಸಿಕ 3,000 ರೂಪಾಯಿ ಪಿಂಚಣಿ ದೊರೆಯಲಿದೆ. ಅಕಸ್ಮಾತ್ ಫಲಾನುಭವಿ ಮೃತಪಟ್ಟಲ್ಲಿ ಅವರ ಪತ್ನಿಗೆ ಪಿಂಚಣಿಯ ಅರ್ಧ ಭಾಗ ದೊರಕಲಿದೆ. ಒಟ್ಟಾರೆ ಯೋಜನೆಗಾಗಿ 10,000 ಕೋಟಿ ರೂಪಾಯಿ ವ್ಯಯಿಸಲಾಗುತ್ತಿದೆ ಎಂದು ತೋಮರ್ ವಿವರಿಸಿದರು. ದೇಶದಲ್ಲಿರುವ ಎಲ್ಲ ಜಾನುವಾರುಗಳು, ಕುರಿ, ಮೇಕೆ ಹಾಗೂ ಇತರ ಪ್ರಾಣಿಗಳಿಗೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು 100% ವೆಚ್ಚವನ್ನು ಕೇಂದ್ರ ಸರ್ಕಾರ ಭರಿಸಲಿದ್ದು, ರಾಜ್ಯ ಸರ್ಕಾರಗಳು ಇವುಗಳ ಮೇಲುಸ್ತುವಾರಿ ಮಾಡುವ ನಿರ್ಣಯಕ್ಕೆ ಸಂಪುಟ ಅನುಮೋದನೆ ನೀಡಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದರು. ದೇಶದಲ್ಲಿರುವ ಸಣ್ಣ ಹಾಗೂ ಬೀದಿ ವ್ಯಾಪಾರಿಗಳಿಗೂ ಪಿಂಚಣಿ ನೀಡುವ ಯೋಜನೆಗೆ ಸಂಪುಟ ಒಪ್ಪಿಗೆ ನೀಡಿದ್ದು, 18-40 ವರ್ಷದೊಳಗಿನ ವ್ಯಾಪಾರಿಗಳು ನೋಂದಣಿ ಮಾಡಿಕೊಂಡು ಪ್ರತಿ ತಿಂಗಳು ಪಾವತಿ ಮಾಡುವಷ್ಟು ಹಣ, ಅಷ್ಟೇ ಮೊತ್ತದ ಹಣವನ್ನು ಕೇಂದ್ರ ಸರ್ಕಾರ ಪಾವತಿ ಮಾಡಿ 60 ವರ್ಷಗಳ ನಂತರ ಪಿಂಚಣಿ ನೀಡುವ ಯೋಜನೆಗೆ ಅನುಮೋದನೆ ನೀಡಿತು ಎಂದು ಅವರು ಹೇಳಿದರು. 17ನೇ ಲೋಕಸಭೆ ಅಸ್ತಿತ್ವಕ್ಕೆ ಬಂದಿದ್ದು, ಜೂನ್ 17 ಜುಲೈ 26 ಬಜೆಟ್ ಅಧಿವೇಶನ ನಡೆಯಲಿದೆ. ಜೂನ್ 17 ಮತ್ತು 18 ನೂತನ ಸದಸ್ಯರ ಪ್ರಮಾಣವಚನ, 19 ಸಭಾಧ್ಯಕ್ಷರ ಆಯ್ಕೆ, 20 ರಾಷ್ಟಪತಿಯವರಿಂದ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ, ನಂತರ ರಾಷ್ಟಪತಿ ಭಾಷಣದ ಮೇಲಿನ ಚರ್ಚೆ ನಡೆಯಲಿದೆ. ಜುಲೈ 4 ಆರ್ಥಿಕ ಸಮೀಕ್ಷೆ ಹಾಗೂ ಜುಲೈ 5 ಕೇಂದ್ರ ಬಜೆಟ್ ಮಂಡನೆಯಾಗಲಿದೆ. ಮುಂಗಡಪತ್ರದ ಮೇಲಿನ ಚರ್ಚೆಯ ನಂತರ ಜುಲೈ 26 ಕಲಾಪ ಮುಕ್ತಾಯಗೊಳಿಸಲು ಸಂಪುಟ ಸಭೆ ತೀರ್ಮಾನ ಕೈಗೊಂಡಿದೆ ಎಂದು ಪ್ರಕಾಶ್ ಜಾವಡೇಕರ್ ಪ್ರಕಟಿಸಿದರು. ಸತತ 2ನೇ ಬಾರಿ ಪ್ರಧಾನಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ನರೇಂದ್ರ ಮೋದಿ ಅವರು ನಿನ್ನೆ ತಮ್ಮ ಕಚೇರಿಯಲ್ಲಿ ಮಹಾತ್ಮ ಗಾಂಧಿ ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪ್ರತಿಮೆಗಳಿಗೆ ಪುಷ್ಪ ನಮನ ಸಲ್ಲಿಸಿ ಪ್ರಥಮ ಕಡತಕ್ಕೆ ಅಂಕಿತ ಹಾಕಿದರು. ಅಧಿಕಾರ ವಹಿಸಿಕೊಂಡ ಕೂಡಲೇ ತಮ್ಮ ಪ್ರಥಮ ನಿರ್ಧಾರದಲ್ಲಿ ಅವರು ರಾಷ್ಟೀಯ ರಕ್ಷಣಾ ನಿಧಿಯಡಿಯಲ್ಲಿ ನೀಡುವ ಪ್ರಧಾನಮಂತ್ರಿ ಶಿಷ್ಯವೇತನ ಯೋಜನೆ ಪ್ರಮಾಣ ಏರಿಕೆಗೆ ತಮ್ಮ ಅನುಮೋದನೆ ನೀಡಿದರು. ಹೊಸ ಆದೇಶದಂತೆ ಬಾಲಕಿಯರಿಗೆ ಮಾಸಿಕ ಶಿಷ್ಯವೇತನ ಪ್ರಸಕ್ತ 2,250 ರೂಪಾಯಿಯಿಂದ 3,000 ರೂಪಾಯಿಗೆ ಏರಿಕೆಯಾಗಿದ್ದರೆ, ಬಾಲಕರಿಗೆ ಈ ಮೊತ್ತ 2,000ರಿಂದ 2,500 ಹೆಚ್ಚಳ ಮಾಡಲಾಗಿದೆ. 1962 ಸ್ಥಾಪಿಸಲಾದ ರಾಷ್ಟೀಯ ರಕ್ಷಣಾ ನಿಧಿಯಡಿಯಲ್ಲಿ ಸಂಗ್ರಹವಾಗುವ ದೇಣಿಗೆಯನ್ನು ರಕ್ಷಣಾ ಪಡೆಗಳು, ಅರೆ ಸೈನಿಕ ಪಡೆಗಳು ಹಾಗೂ ರೈಲ್ವೆ ರಕ್ಷಣಾ ಪಡೆಯ ಸಿಬ್ಬಂದಿ ಅವಲಂಬಿತರ ಕಲ್ಯಾಣಕ್ಕಾಗಿ ಬಳಸಲಾಗುತ್ತಿದೆ. ಈ ಶಿಷ್ಯವೇತನ ಯೋಜನೆಯಡಿ ಸೇನಾಪಡೆಗಳ ಯೋಧರ ವಿಧವೆಯರು ಮತ್ತು ಅವಲಂಬಿತರ ತಾಂತ್ರಿಕ ಹಾಗೂ ಸ್ನಾತಕೋತ್ತರ ಶಿಕ್ಷಣ ಉತ್ತೇಜಿಸಲಾಗುತ್ತಿದೆ.
ಕೇಂದ್ರದ ಸಂಸದೀಯ ವ್ಯವಹಾರಗಳು, ಕಲ್ಲಿದ್ದಲು ಮತ್ತು ಗಣಿ ಇಲಾಖೆ ನೂತನ ಸಚಿವರಾಗಿ ರಾಜ್ಯದ ಪ್ರಹ್ಲಾದ್ ಜೋಶಿ ದೆಹಲಿಯಲ್ಲಿ ನಿನ್ನೆ ಅಧಿಕಾರ ಸ್ವೀಕರಿಸಿದರು. ಬಳಿಕ ಡಿಡಿ ನ್ಯೂಸ್ನೊಂದಿಗೆ ಅವರು, ವಿರೋಧ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸದನವನ್ನು ಸುಸೂತ್ರವಾಗಿ ನಡೆಸುವುದು ತಮ್ಮ ಪ್ರಥಮ ಆದ್ಯತೆಯಾಗಿದೆ ಎಂದರು. ಶೀಘ್ರವೇ ಸಂಸತ್ ಅಧಿವೇಶನ ಆರಂಭವಾಗಲಿದ್ದು, ನೂತನ ಸಂಸದರ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಸಿದ್ದತೆ ಕೈಗೊಳ್ಳಲಾಗುತ್ತಿದೆ ಎಂದರು. ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸತತ 4 ಬಾರಿ ಸಂಸದರಾಗಿರುವ ಪ್ರಹ್ಲಾದ್ ಜೋಶಿ ಅವರು ಇದೇ ಮೊದಲ ಬಾರಿಗೆ ಕೇಂದ್ರ ಸಂಪುಟ ಪ್ರವೇಶಿಸಿದ್ದಾರೆ. ಈ ಹಿಂದೆ ದಿವಂಗತ ಅನಂತಕುಮಾರ್ ಅವರು ನಿರ್ವಹಿಸಿದ್ದ ಸಂಸದೀಯ ವ್ಯವಹಾರಗಳ ಖಾತೆಯ ಹೊಣೆಗಾರಿಕೆ ಅವರಿಗೆ ನೀಡಲಾಗಿದೆ. ರಮೇಶ್ ಪೋಖ್ರಿಯಾಲ್ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ನೂತನ ಸಚಿವರಾಗಿ ದೆಹಲಿಯಲ್ಲಿ ನಿನ್ನೆ ಅಧಿಕಾರ ಸ್ವೀಕರಿಸಿದರು. ಉತ್ತರಾಖಂಡದ ಹರಿದ್ವಾರ್ ಲೋಕಸಭಾ ಕ್ಷೇತ್ರದಿಂದ ಎರಡನೇ ಅವಧಿಗೆ ಆಯ್ಕೆಯಾಗಿರುವ ರಮೇಶ್ ಪೋಖ್ರಿಯಾಲ್ 2009 2011 ಉತ್ತರಾಖಂಡದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ ಅತಿ ಕಿರಿಯ ಮುಖಂಡ ಎಂಬ ಹೆಗ್ಗಳಿಕೆ ಹೊಂದಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಸ್ಥಳೀಯ ಸಂಸ್ಥೆ ಚುನಾವಣೆಯ ಎರಡನೇ ಹಂತದಲ್ಲಿ ನೆಲಮಂಗಲ ಪುರಸಭೆಯ 23 ವಾರ್ಡ್ಗಳಿಗೆ ಇಂದು ಮತದಾನ ನಡೆಯಲಿದೆ. ಒಟ್ಟು 23 ವಾರ್ಡ್ಗಳಲ್ಲಿ ಒಂದು ವಾರ್ಡ್ಗೆ ಅವಿರೋಧ ಆಯ್ಕೆಯಾಗಿದ್ದು, ಉಳಿದ 22 ವಾರ್ಡ್ಗಳಲ್ಲಿ ಮತದಾನ ನಡೆಯಲಿದೆ. ನೆಲಮಂಗಲ ಪುರಸಭೆ ನಗರಸಭೆಯಾಗಬೇಕೆಂದು ಸ್ಥಳೀಯರು ಹೈಕೋರ್ಟ್ ಮೆಟ್ಟಿಲೇರಿರುವುದರಿಂದ ಚುನಾವಣಾ ಪ್ರಕ್ರಿಯೆ ಬದಲಾಗಿ ರಾಜ್ಯಾದ್ಯಂತ ಒಂದನೇ ಹಂತದ ಚುನಾವಣೆಗೆ ನಿನ್ನೆ ಫಲಿತಾಂಶ ಪ್ರಕಟವಾಗಿದ್ದು, ನೆಲಮಂಗಲ ಪುರಸಭೆಗೆ ಇಂದು ಮತದಾನ ನಡೆಯುತ್ತಿದೆ. ನೆಲಮಂಗಲ ಹಾಗೂ ದೇವನಹಳ್ಳಿ ಪುರಸಭೆ ಚುನಾವಣೆ ಮತ ಎಣಿಕೆ ಜೂನ್ 3 ನಡೆಯಲಿದೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ನೆಲಮಂಗಲ ತಹಶೀಲ್ದಾರ್ ಕೆಎನ್ ರಾಜಶೇಖರ್, ಬೆಳಗ್ಗೆ 7 ಸಂಜೆ 5 ಗಂಟೆಯವರೆಗೆ ಮತದಾನ ನಡೆಯಲಿದ್ದು, ಪುರಸಭೆ ವ್ಯಾಪ್ತಿಯ ಎಲ್ಲಾ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಮತದಾನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸೂಕ್ಷ್ಮ 9 ಅತಿ ಸೂಕ್ಷ್ಮ 16 6 ಜನರಲ್ ಕಾನೂನು ನೋಡಿ, ಎಲ್ಲ DYSP ಬಂದರೆ, ವ್ಯಾನ್ ಬಂದಿದೆ, ಎಲ್ಲ ಕಾನೂನು ಸುವ್ಯವಸ್ಥೆ ಯಾವುದೇ ಆದಾಯ ಇರಬಾರ್ದು. ಒಂದೊಂದು ಪೊಲೀಸ್ ಸ್ಟೇಷನ್ 2-3 ಜನ PC ನೇಮಕ ಮಾಡಿದ್ದೀವಿ. ಯಾವುದೇ ಥರ ಸಿಬ್ಬಂದಿ ನೇಮಕ ಮಾಡಿದ್ವಿ, ಪೊಲೀಸ್ ಸಿಬ್ಬಂದಿ ಯಾವುದೇ ಥರ ಯಾವುದೇ ಘಟನೆಗಳು ಆಗಬಾರ್ದು. ಶಾಂತಿ ರೀತಿ ಎಲೆಕ್ಷನ್ ಮಾಡಬೇಕು ಅಂತ ನಾವು ಸುವ್ಯವಸ್ಥೆ ಮಾಡಿದ್ವಿ. ನಾವು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು, ಮೊಳಕಾಲ್ಮೂರು ಮತ್ತು ಹೊಳಲ್ಕೆರೆ ಪಟ್ಟಣ ಪಂಚಾಯಿತಿಗಳ ಫಲಿತಾಂಶ ಪ್ರಕಟವಾಗಿದ್ದು, ಒಟ್ಟು 63 ಸ್ಥಾನಗಳಲ್ಲಿ ಕಾಂಗ್ರೆಸ್ 22, ಬಿಜೆಪಿ 20 ಮತ್ತು ಜೆಡಿಎಸ್ 3 ಹಾಗೂ ಪಕ್ಷೇತರರು 18 ವಾರ್ಡ್ಗಳಲ್ಲಿ ಜಯ ಗಳಿಸಿದ್ದಾರೆ. ಹಿರಿಯೂರು ನಗರಸಭೆಯ 31 ವಾರ್ಡ್ಗಳಲ್ಲಿ ಕಾಂಗ್ರೆಸ್ 13, ಬಿಜೆಪಿ 6, ಜೆಡಿಎಸ್ 3, ಪಕ್ಷೇತರರು 9 ವಾರ್ಡ್ಗಳಲ್ಲಿ ಜಯ ಸಾಧಿಸಿದ್ದಾರೆ. ಮೊಳಕಾಲ್ಮೂರಿನ ಪಟ್ಟಣ ಪಂಚಾಯಿತಿಯ ಒಟ್ಟು 16 ಸ್ಥಾನಗಳ ಪೈಕಿ 8 ಸ್ಥಾನಗಳಲ್ಲಿ ಬಿಜೆಪಿ ಜಯಗಳಿಸಿದ್ದರೆ, ಕಾಂಗ್ರೆಸ್ 6, ಪಕ್ಷೇತರರು 2 ಸ್ಥಾನಗಳಲ್ಲಿದ್ದು ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೊಳಲ್ಕೆರೆಯಲ್ಲಿ ಪಟ್ಟಣ ಪಂಚಾಯಿತಿಯ 16 ಸ್ಥಾನಗಳ ಪೈಕಿ ಬಿಜೆಪಿ 6, ಕಾಂಗ್ರೆಸ್ 3 ಹಾಗೂ ಪಕ್ಷೇತರರು 7 ವಾರ್ಡ್ಗಳಲ್ಲಿ ಜಯ ಸಾಧಿಸಿದ್ದು ಅತಂತ್ರ ಸ್ಥಿತಿ ನಿರ್ಮಾಣವಾಗಿದೆ. ಅಭ್ಯರ್ಥಿಗಳು ಗೆಲುವು ಸಾಧಿಸುತ್ತಿದ್ದಂತೆ ಅವರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಾಚರಿಸಿದರು. ರಾಜ್ಯ ವಿಧಾನ ಪರಿಷತ್ಗೆ ನೂತನ ಸದಸ್ಯರಾಗಿ ನಾಮನಿರ್ದೇಶನಗೊಂಡ ಕಾಂಗ್ರೆಸ್ನ ತಿಪ್ಪಣ್ಣ ಕಮಕನೂರು ನಿನ್ನೆ ವಿಧಾನ ಪರಿಷತ್ ಸಭಾಪತಿ ಪ್ರತಾಪ್ ಚಂದ್ರಶೆಟ್ಟಿ ಅವರಿಂದ ಪ್ರಮಾಣವಚನ ಸ್ವೀಕರಿಸಿದರು. ತಿಪ್ಪಣ್ಣ ಕಮಕನೂರು ಎಂಬ ಹೆಸರಿನವರು ನಾನು ವಿಧಾನ ಪರಿಷತ್ತಿನ ಸದಸ್ಯನಾಗಿ ನಾಮ ನಿರ್ದೇಶನ ಹೊಂದಿದವನಾಗಿ ವಿಧಿ ದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು, ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು, ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸತ್ಯ ನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ನಂತರ ಅವರನ್ನು ಸಮಾಜ ಕಲ್ಯಾಣ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಇತರ ಕಾಂಗ್ರೆಸ್ ಸದಸ್ಯರು ಅಭಿನಂದಿಸಿದರು. ಸಾಹಿತ್ಯ ಅಕಾಡೆಮಿಯ ವತಿಯಿಂದ ದೇಶ ಭಾಷೆಗಳ ಸಂಸ್ಕೃತ ಅನುವಾದಗಳು ಕುರಿತ ವಿಚಾರ ಸಂಕಿರಣವನ್ನು ಬೆಂಗಳೂರಿನಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು.
ಕಾರ್ಯಕ್ರಮದಲ್ಲಿ ಸಂಸ್ಕೃತ ವಿದ್ವಾಂಸ ಅನುವಾದಕ ಜನಾರ್ದನ ಹೆಗಡೆ, ಇತ್ತೀಚಿನ ದಿನಗಳಲ್ಲಿ ಸಾಹಿತ್ಯ ವಲಯದಲ್ಲಿ ಸಂಸ್ಕೃತ ಭಾಷೆಗೆ ಹೆಚ್ಚಿನ ಮಹತ್ವ ದೊರೆತಿದ್ದು ದೇಶದ ಅನೇಕ ಪ್ರಾದೇಶಿಕ ಭಾಷೆಗಳ ಕೃತಿಗಳು ಹೆಚ್ಚಾಗಿ ಸಂಸ್ಕೃತಕ್ಕೆ ಅನುವಾದಗೊಳ್ಳುತ್ತಿವೆ ಎಂದು ಅಭಿಪ್ರಾಯಪಟ್ಟರು. ನಮ್ಮ ಕನ್ನಡ ಕೃತಿಗಳ ಹೆಚ್ಚಿನ ಪರಿಚಯ ತುಂಬ ಜನರಿಗೆ ಆಗಿದೆ. ಆ ದೃಷ್ಟಿಯಿಂದ ಈ ಅನುವಾದ, ಸಂಸ್ಕೃತ ಅನುವಾದ ನಮ್ಮ ಕನ್ನಡ ಭಾಷೆಗೆ ತುಂಬ ಉಪಕಾರ ಮಾಡಿದೆ ಅಂತ ಹೇಳ್ಬೋದು. ಸಾಹಿತ್ಯ ಅಕಾಡೆಮಿಯ ಪ್ರಾದೇಶಿಕ ಕಾರ್ಯದರ್ಶಿ ಎಸ್ಪಿ ಮಹಾಲಿಂಗೇಶ್ವರ್, ಕನ್ನಡ ಅನೇಕ ಕೃತಿಗಳು ಸಂಸ್ಕೃತಕ್ಕೆ ಭಾಷಾಂತರಗೊಂಡಿದ್ದು ಈ ಮೂಲಕ ಕನ್ನಡ ಕೃತಿಗಳು ದೇಶಾದ್ಯಂತ ತಲುಪಲು ಸಾಧ್ಯವಾಗಿದೆ. ಸಾಹಿತ್ಯ ಅಕಾಡೆಮಿ ಕೂಡ ಸಂಸ್ಕೃತ ಕೃತಿಗಳಿಗೆ ಹೆಚ್ಚು ಪ್ರಶಸ್ತಿಗಳನ್ನು ನೀಡುವ ಮೂಲಕ ಪ್ರೋತ್ಸಾಹಿಸುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ತರ್ಕತೀರ್ಥಲಕ್ಷ್ಮಣ ಶಾಸ್ತ್ರಿ ಋಷಿ ಹೀಗೆ ಆಮೇಲೆ ಇವನ ಹೈದರಾಬಾದ್ ಋಷಿ. ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ಈ ಬಾರಿಯ ಮುಂಗಾರು ವಾಡಿಕೆಗಿಂತ ಕಡಿಮೆ ಇರಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿರುವುದಾಗಿ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಎಲ್ನಿನೋ ಚಂಡಮಾರುತ ಮುಂಗಾರಿನ ಮೇಲೆ ಪ್ರಭಾವ ಬೀರಿದೆ ಎನ್ನಲಾಗಿದ್ದು ಇದು ಪ್ರಸಕ್ತ ಸಾಲಿನಲ್ಲೂ ಮುಂದುವರೆಯಲಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ. ಇದರಿಂದಾಗಿ ಮುಂಗಾರು ಋತುವಿನ ಜುಲೈನಲ್ಲಿ ವಾಡಿಕೆಗಿಂತ ಕಡಿಮೆ ಇರಲಿದ್ದು ಆಗಸ್ಟ್ನಲ್ಲಿ ಸಹಜವಾಗಿರಲಿದೆ ಎಂದು ತಿಳಿಸಿದೆ. ಉಳಿದಂತೆ ನೈಋತ್ಯ ಮುಂಗಾರು ಈ ಬಾರಿ ದೇಶಾದ್ಯಂತ ವಾಡಿಕೆಯಂತೆಯೇ ಇರಲಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ. ಅಮೆರಿಕದ ವರ್ಜೀನಿಯಾದಲ್ಲಿ ಸರ್ಕಾರಿ ಕಟ್ಟಡ ಸಂಕೀರ್ಣ ಒಂದರಲ್ಲಿ ಬಂದೂಕುದಾರಿಯೊಬ್ಬ ನಡೆಸಿದ ಗುಂಡಿನ ದಾಳಿಯಲ್ಲಿ 11 ಮಂದಿ ಮೃತಪಟ್ಟಿದ್ದು 6 ಮಂದಿ ಗಾಯಗೊಂಡಿದ್ದಾರೆ. ಘಟನೆಯಲ್ಲಿ ಬಂದೂಕುದಾರಿಯನ್ನು ಪೊಲೀಸರು ಹತ್ಯೆಗೈದಿದ್ದಾರೆ. ಸ್ಥಳೀಯ ಕಾಲಮಾನ ಸಂಜೆ 4 ಗಂಟೆಗೆ ಘಟನೆ ಸಂಭವಿಸಿದ್ದು ನಗರ ಪಾಲಿಕೆಯ ನೌಕರ ಈ ದಾಳಿ ನಡೆಸಿದ್ದನೆಂದು ಪ್ರಾಥಮಿಕ ವರದಿಯಲ್ಲಿ ತಿಳಿದುಬಂದಿದೆ. ಲಂಡನ್ನಲ್ಲಿ ನಡೆಯುತ್ತಿರುವ ವಿಶ್ವಕಪ್ ಕ್ರಿಕೆಟ್ನಲ್ಲಿ ವೆಸ್ಟ್ ಇಂಡೀಸ್ ಪಾಕಿಸ್ತಾನ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ನಿನ್ನೆ ನಾಟಿಂಗ್ಹ್ಯಾಮ್ನಲ್ಲಿ ನಡೆದ ಪಂದ್ಯದಲ್ಲಿ ಪಾಕಿಸ್ತಾನ ತನ್ನೆಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡು 105 ರನ್ಗಳ ಗುರಿಯೊಡ್ಡಿತ್ತು. ಈ ಗುರಿಯನ್ನು ಬೆನ್ನಟ್ಟಿದ್ದ ವೆಸ್ಟ್ ಇಂಡೀಸ್ 13.4 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 108 ರನ್ ಗಳಿಸುವ ಮೂಲಕ ಜಯಭೇರಿ ಬಾರಿಸಿತು. ವಿಂಡೀಸ್ ಪರ ಕ್ರಿಸ್ ಗೇಲ್ 34 ಎಸೆತಗಳಲ್ಲಿ 3 ಸಿಕ್ಸರ್ ಮತ್ತು 4 ಬೌಂಡರಿ ಒಳಗೊಂಡ ಅರ್ಧಶತಕ ಪೇರಿಸಿದರು. ಬುಧವಾರ ಸೌತ್ ಆಮೆಂಟನ್ನಲ್ಲಿ ಭಾರತ ದಕ್ಷಿಣ ಆಫ್ರಿಕಾ ತಂಡದ ವಿರುದ್ಧ ಮೊದಲ ಪಂದ್ಯವನ್ನು ಆಡಲಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಮೋದಿ ಸಂಪುಟ, ಅಮಿತ್ ಶಾ ಗೃಹ ಸಚಿವ, ರಾಜನಾಥ್ಗೆ ರಕ್ಷಣೆ, ನಿರ್ಮಲಾ ಹಣಕಾಸು ಹೊಣೆ, ಮೊದಲ ಸಂಪುಟ ಸಭೆ, 2 ಕೋಟಿ ರೈತರಿಗೆ ಸೌಲಭ್ಯ ವಿಸ್ತರಣೆ. ಜೂನ್ 17ರಿಂದ ಜುಲೈ 26ರವರೆಗೂ ಅಧಿವೇಶನ, ಜುಲೈ 5ರಂದು ಕೇಂದ್ರ ಬಜೆಟ್, ಮೊದಲ ಬಾರಿ ನಿರ್ಮಲಾ ಬಜೆಟ್ ಮಂಡನೆ. ಎಲ್ಲಾ ರೈತರಿಗೂ 6,000 ರೂಪಾಯಿ, ಎಲ್ಲಾ ಕೃಷಿಕರಿಗೂ ಕಿಸಾನ್ ಯೋಜನೆ ಫಲ, ಹುತಾತ್ಮ ಯೋಧರ ಮಕ್ಕಳಿಗೂ ಕೊಡುಗೆ. ಬಿಮ್ಸ್ಟಿಕ್ ಸಹಕಾರ, ವಿದೇಶಿ ನಾಯಕರ ಜೊತೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಮಾತುಕತೆ. ಫ್ರೆಂಚ್ ಓಪನ್ ಟೆನಿಸ್ 3ನೇ ಸುತ್ತಿನಲ್ಲಿ ಸ್ವಿಟ್ಜರ್ಲೆಂಡ್ ಟೆನಿಸಿಗನಿಗೆ ಜಯ, ಫೆಡರರ್ಗೆ 400 ಪಂದ್ಯದ ಸಂಭ್ರಮ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ತಿದ್ದುಪಡಿ ಕಾನೂನು ಎತ್ತಿ ಹಿಡಿದ ಹೈಕೋರ್ಟ್, ಕರ್ನಾಟಕ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ನಿಯಮ ತಿದ್ದುಪಡಿ. ತ್ಯಾಜ್ಯ ವಿಲೇವಾರಿ ಘಟಕಗಳ ಉನ್ನತೀಕರಣ, ನೆದರ್ಲ್ಯಾಂಡ್ ಸಂಸ್ಥೆಯೊಂದಿಗೆ ಒಡಂಬಡಿಕೆ, ಡಾ ಜಿ ಪರಮೇಶ್ವರ್. 56 ನಗರ ಸ್ಥಳೀಯ ಸಂಸ್ಥೆ 1221 ವಾರ್ಡ್ ಫಲಿತಾಂಶ ಪ್ರಕಟ, ಕೈಗೆ 509, ಕಮಲಕ್ಕೆ 366 ವಾರ್ಡ್. ಜೂನ್ 6ಕ್ಕೆ ಮುಂಗಾರು ಕೇರಳಕ್ಕೆ, ದಕ್ಷಿಣ ಭಾರತದಲ್ಲಿ ಶೇಕಡಾ 97% ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ. ವಿಂಡೀಸ್ ಮಾರಕ ದಾಳಿಗೆ ಪಾಕ್ ತತ್ತರ, ಥಾಮಸ್ಗೆ 4 ವಿಕೆಟ್, ಪಾಕಿಸ್ತಾನ ಬ್ಯಾಟಿಂಗ್ ವೈಫಲ್ಯ, ಗೇಲ್ ಅರ್ಧಶತಕ, ಮಿಂಚಿದ ಅಮೀರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿಕರ ಕಲ್ಯಾಣಕ್ಕೆ ಕೇಂದ್ರ ಸರ್ಕಾರದಿಂದ ಮಹತ್ವದ ನಿರ್ಧಾರ,
ಕಿಸಾನ್ ಸಮ್ಮಾನ್ ಎಲ್ಲ ರೈತರಿಗೆ ವಿಸ್ತರಣೆ, ಸಣ್ಣ ವ್ಯಾಪಾರಿಗಳಿಗೆ ಪಿಂಚಣಿ, ಪ್ರಥಮ ಸಂಪುಟ ಸಭೆಯಲ್ಲಿ ತೀರ್ಮಾನ. ವಿಪಕ್ಷಗಳ ವಿಶ್ವಾಸದೊಂದಿಗೆ ಯಶಸ್ವಿ ಸಂಸತ್ ಕಲಾಪಗಳಿಗೆ ಆದ್ಯತೆ, ಸುಗಮ ಅಧಿವೇಶನಕ್ಕೆ ಒತ್ತು, ನೂತನ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ. ಅಮೆರಿಕದ ವರ್ಜೀನಿಯಾ ಬಂದೂಕುಧಾರಿಯಿಂದ ಗುಂಡಿನ ದಾಳಿ, 11 ಸಾವು, 6 ಮಂದಿಗೆ ಗಾಯ. ವಿಶ್ವಕಪ್ ಕ್ರಿಕೆಟ್, ಪಾಕಿಸ್ತಾನ ವಿರುದ್ಧ ವೆಸ್ಟ್ ಇಂಡೀಸ್ಗೆ 7 ವಿಕೆಟ್ಗಳ ಭಾರಿ ಜಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.